ಯುದ್ಧ ಶುರು ಮಾಡೋಣ. ಧ್ರುವ ಸರ್ಜಾ ಅವ್ರದ್ದು ಕ್ರೇಜ್ ಬೇರೆ ಅಂತ ಇಲ್ಲಿ ಪ್ರೂವ್ ಆಗ್ತಾ ಇದೆ. 1 ಅವರ್ ಆಗಿದೆ ಕೇಳಿದ್ರು ಟೈಟಲ್ ಟೀಸರ್ ರಿಲೀಸ್ ಮಾಡಿಬಿಟ್ಟು, ಅದೂ 1 ಅವರಿಗೆ 4 ಮಿಲಿಯನ್ ಪ್ಲಸ್ ವ್ಯೂಸ್ ಓಡಿದೆ ಅಂದರೆ ಲೈಕ್ ಖತರ್ನಾಕ್ ರೆಸ್ಪಾನ್ಸ್. ಈ ಥರ ನಾನು ನೋಡೋ ಕೂಡ ಇರಲಿಲ್ಲ, ಎಂತೆಂಥ ದೊಡ್ಡ ದೊಡ್ಡ ಮೂವೀಸಿಗೆ ಇಷ್ಟು ವ್ಯೂಸ್ ಬಂದಿರಲಿಲ್ಲ. ಓಮ್ ಮೈ ಗಾಡ್, ಧ್ರುವ ಸರ್ಜಾ ಈಸ್ ನೆಕ್ಸ್ಟ್ ಲೆವೆಲ್. ವಿತೌಟ್ ವೇಸ್ಟಿಂಗ್ ಎನಿ ಮೋರ್ ಮಿನಿಟ್, ಲೆಟ್ ಸ್ಟಾರ್ಟ್ ದ ರಿಯಾಕ್ಷನ್ ಆಫ್ ಕೆಡಿಸ್ ಟೈಟಲ್ ಟೀಸರ್. ಸೊ ಸ್ಟಾರ್ಟ್ ಮಾಡೋಣ. ರೀಲಿ ರೀಲಿ ಎಕ್ಸೈಟೆಡ್ ಅ ಲಾಟ್. ಏನಿರ್ಬೋದು ಅಂತ ನಂಗೆ ನಿಜವಾಗ್ಲೂ ಕ್ಯೂರಿಯಾಸಿಟಿಯಿಂದ ಸಾಹಿತ್ಯದಲ್ಲಿ ರಾಮಾಯಣದ ಯುದ್ಧ, ಓಕೆ, ಎಣ್ಣಿಗೋಸ್ಕರ ಮಹಾಭಾರತದ ಯುದ್ಧ, ಆಲ್ರೆಡಿ ಲವಿಂಗ್ ದ ವಿಜುವಲ್ಸ್, ವಿಜುವಲ್ಸ್ ಸೂಪರ್ ಆಗಿದೆ. ಬಿಸಿ ರಕ್ತಕ್ಕೋಸ್ಕರ ಕಂಟ್ರೋಲ್ ಕಾಲಿಂಗ್, ಕಂಟ್ರೋಲ್ ಕಾಲಿಂಗ್ ಆಲ್ ಸ್ಟ್ಯಾಟಿಕ್ಸ್ ಅಂಡ್ ವಾಕೀಸ್, ಕಂಟ್ರೋಲ್ ಕಾಲಿಂಗ್, ಇಟ್ಸ್ ಅನ್ ಎಮರ್ಜೆನ್ಸಿ, ಹೈ ಅಲರ್ಟ್, ಹೈ ಅಲರ್ಟ್, ಇಟ್ಸ್ ಅನ್ ಎಮರ್ಜೆನ್ಸಿ. ಗೆಟಿಂಗ್ ಗೂಸ್ ಬಂಪ್ಸ್ ರಿಲೀಸ್ ಆಗ್ತಾ ಇದ್ರಿ. ವಾ, ಚಿಲ್ಲಿಂಗ್ ಚಿಲ್ಲಿಂಗ್ ಬಿಜಿ. ಇಡೀ ಸಿಟಿ ಟೈಟ್ ಮಾಡಿ, 24 ಅವರ್ಸ್ ಸೆಕ್ಷನ್ 144 ಹಾಕಿ. ಯಾವುದೇ ಕಾರಣಕ್ಕೂ ಅವನು ಸಿಟಿ ಒಳಗೆ ಕಾಲಿಡೋ ಹಾಗಿಲ್ಲ. ಗಾಳಿ ಆಚೆ ಬಂದ ತಕ್ಷಣ ಅವನನ್ನು ಹೊಡೆಯೋದಿಕ್ಕೆ ಒಬ್ರಲ್ಲ ಇಬ್ರಲ್ಲ ಸಾವಿರಾರು ಜನ ರೆಡಿ ಇದ್ದಾರೆ. ವಾವ್ ಮ್ಯಾನ್, ಬಿಜಿಎಂ ಮಾತ್ರ ನಿಜವಾಗ್ಲೂ ಸೂಪರ್ ಆಗಿದೆ. ಆಕ್ಚುಲಿ ಇದು ಪೂರ್ತಿ ಎನ್ಹ್ಯಾನ್ಸ್ ಮಾಡಿದ್ರೆ ಬಿಜಿಎಂ ಇದು. ಅವನು ಹೊಡೆಯೋದಿಕ್ಕೆ ಸಾವಿರಾರು ಜನ ಸೇರಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿದ್ರೆ ಅವನ ಮೆರೆಸೋದಕ್ಕೆ ಒಂದು ಸಮುದ್ರನೇ ಸೇರಿದೆಯಲ್ಲ ಸರ್. ಯಾಕ್ರೋ ಇನ್ನು ಇಲ್ಲೇ ಕಾಯ್ತಿದ್ದೀರಾ? ಅವನ್ ಅವಾಗ್ಲೇ ಹೋಗಾಯ್ತು. ಸಿನಿಮಾಟೋಗ್ರಫಿ ಸ್ವಲ್ಪ ನೋಡ್ತಿದ್ರೆ ಇಲ್ಲಿ ಯಾವ ನೆಕ್ಸ್ಟ್ ಲೆವೆಲಿಗೆ ಹೋಗಿದೆ ಅಂತ ಬಿಲ್ಡಪ್ ಇದೆಯಲ್ಲ. ವಾವ್ ಮ್ಯಾನ್, ಯುದ್ಧ ಮಾಡಲೇಬೇಕು. ಸತ್ರೆ ವೀರ ಮರಣ, ಸತ್ರೆ ಸಿಂಹಾಸನ. ಯುದ್ಧ ಶುರು ಮಾಡೋಣ. ಫೈನಲಿ ಮುಗಿತಾ, ವಾರ್ ಬಿಗಿನ್ಸ್, ಹ್ಯಾಶ್ಟ್ಯಾಗ್ ವಾರ್ ಬಿಗಿನ್ಸ್. ಅಂಡ್ ದಟ್ ವಾಸ್ ರಿಯಲಿ ಕ್ರೇಜಿ. ಎಷ್ಟು ಸಖತ್ತಾಗಿದೆ ಅಂದರೆ ಟ್ರೇಲರು, ಸಾರಿ ಟೈಟಲ್ ಟೀಸರು. ಟೈಟಲ್ ಟೀಸರೇ ಈ ನಾಡಿ ಖತರ್ನಾಕ್ ರೆಸ್ಪಾನ್ಸ್ ಸಿಗ್ತಿದೆ. ಈ ನಾಡಿ ಖತರ್ನಾಕ್ ವಿಜುವಲ್ಸು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಸಿನಿಮಾಟೋಗ್ರಫಿ, ಡೈರೆಕ್ಷನ್ನು, ಆಮೇಲೆ ಏನೊಂದು ಬಿಲ್ಡಪ್ನ ಕ್ರಿಯೇಟ್ ಮಾಡಿದೆಯಲ್ಲ ಈ ಟೀಸರು, ಟೈಟಲ್ ಟೀಸರು. ಮ್ಯಾನ್, ಅನ್ಬಿಲೀವೇಬಲ್, ಅನ್ರಿಯಲ್ ಅನಿಸ್ತಾ ಇದೆ ನನಗೆ. ಈ ರೆಸ್ಪಾನ್ಸ್ ಸಿಗ್ತಿರೋದೆ ನನಗೆ ಒಂಥರ ದೊಡ್ಡ ಶಾಕಿಂಗ್ ಆಗ್ತಾ ಇದೆ. ಈ ಲೆವೆಲಿಗೆ ಹೋಗಿದೆಯಲ್ಲ ಕ್ರೇಜು, ಧ್ರುವ ಸರ್ಜಾ ಮೊದಲೇ ಇತ್ತು ಬಿಡ್ರಿ, ಆದರೆ ರಿಯಲಿ ಇಷ್ಟು ಇದೆ ಅಂತ ನಾನು ಈಗ ಕನ್ಫರ್ಮ್ ಮಾಡ್ಕೊತಾ ಇದ್ದೀನಿ. ಐ ಮೀನ್ ರಿಯಲಿ ಹ್ಯಾಟ್ಸ್ ಆಫ್ ಟು ಹಿಮ್, ಇಟ್ಸ್ ರಿಯಲಿ ಗುಡ್ ಮ್ಯಾನ್. ಸ್ಪೆಷಲಿ ಧ್ರುವ ಸರ್ಜಾ ಅವ್ರದ್ದು ಒನ್ ಲೈನರ್ ಡೈಲಾಗ್ ಇದೆಯಲ್ಲ ಮ್ಯಾನ್, ಅದು ರಿಯಲ್ ಡ್ಯಾಮೇಜ್. ಅಂದರೆ ಏನು ಹೇಳಿ ಅರ್ಥ ಆಗ್ತಿಲ್ಲ, ನನಗೆ ನಿಜವಾಗ್ಲೂ ಶಾಕಲ್ಲಿ ಹೋಗ್ಬಿಟ್ಟಿದ್ದೀನಿ. ಇಷ್ಟು ನೆಕ್ಸ್ಟ್ ಲೆವೆಲಲ್ಲಿ ಹೋಗಿದೆ ಅಂದರೆ ಕನ್ನಡ ಫಿಲಿಮ್ಸು, ಆಮೇಲೆ ಸೌತ್ ಇಂಡಸ್ಟ್ರಿ ಅಂದರೆ ರಿಯಲಿ ಪ್ರೌಡ್ ಅನಿಸುತ್ತೆ ನನಗೆ. ಅದರಲ್ಲೂ ಈ ಥರ ರೆಸ್ಪಾನ್ಸು ಹಾಲಿವುಡ್ ಮೂವೀಸಿಗೂ ಸಿಗಲ್ಲ. ಅದು ಜಸ್ಟ್ ಎ ಟೈಟಲ್ ಟೀಸರ್, ನೆನ್ಪಿಟ್ಕೊಳ್ರಿ. ಇಟ್ ಈಸ್ ಓನ್ಲಿ ಎ ಬಿಗಿನಿಂಗ್. ಇದು ಜಸ್ಟ್ ಒಂದು ಟೈಟಲ್ ಟ್ರೇಲರು ಕೂಡ ಅಲ್ಲ, ಇದೊಂದು ಟೈಟಲ್ ಟೀಸರಿಗೆ ಇಷ್ಟು ಖತರ್ನಾಕ್ ರೆಸ್ಪಾನ್ಸ್ ಸಿಗ್ತದೆ ಅಂದರೆ ಒರಿಜಿನಲ್ ಟ್ರೇಲರ್ ಬಂದಾಗ ಯಾವ ಲೆವೆಲಿಗೆ ಹೋಗ್ಬೋದು ಸ್ವಲ್ಪ ಯೋಚನೆ ಮಾಡಿರಿ. ಸೊ ನಾನೇನು ಹೇಳೋದೇ ಬೇಡ, ಎಲ್ರಿಗೂ ರೆಸ್ಪಾನ್ಸ್ ಸಿಕ್ಕಿದೆ, ಕಾಣಿಸ್ತಾ ಇದೆ, ನಂಬರ್ಸ್ ಕಾಣಿಸ್ತಾ ಇದೆ. ಸೊ ಎಲ್ರಿಗೂ ತುಂಬ ಇಷ್ಟ ಆಗಿದೆ. ಸೊ
ವೇಟಿಂಗ್ ಫಾರ್ ದ ಆಕ್ಚುಯಲ್ ಮೂವಿ ಟು ಬಿ ರಿಲೀಸ್ಡ್ ಅನ್ರಿಯಲ್ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ನನ್ನ ರೆಸ್ಪಾನ್ಸ್ ನನ್ನ ರಿಯಾಕ್ಷನ್ ನೋಡೇ ನಿಮಗೆ ಅರ್ಥ ಆಗ್ತಿರ್ಬೇಕು ನನಗೆ ಯಾವ ಥರ ಫೀಲ್ ಆಗ್ತಿದೆ ಅಂತ. ನಾ ಸ್ಪೀಚ್ಲೆಸ್ ಮಾಡಿ ಇಟ್ಬಿಡ್ತು ನನಗೆ ಟೈಟಲ್ ಟೀಸರು. ಸೊ ತುಂಬಾ ಇಷ್ಟ ಆಯಿತು, ತುಂಬ ಎನರ್ಜೆಟಿಕ್ ಇತ್ತು, ತುಂಬ ಎನರ್ಜೆಟಿಕ್ ಫೀಲ್ ಮಾಡಿಕೊಂಡೆ ನೋಡಿ ನಾನು, ಅಷ್ಟು ಚೆನ್ನಾಗಿತ್ತು. ಆಮೇಲೆ ಐ ರಿಯಲಿ ಕಾಂಟ್ ವೇಟ್ ಟು ಸೀ ದ ಮೂವಿ ವೆನ್ ಎವರ್ ಇಟ್ ಗೋಯಿಂಗ್ ಟು ಬಿ ರಿಲೀಸ್. ಸೊ ನೋಡ ವೀಡಿಯೋಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸರ್. ನನಗೆ ಏನಿಸುತ್ತೆ ಬೇರೆ ಬೇರೆ ಟಾಪಿಕ್ಸ್ ಗೆ ಟಿಲ್ ಅಂಡ್ ಟೇಕ್ ಕೇರ್, ಬೈ.